ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಉದ್ದಿನ ಕಾಳು ಇಲ್ಲೇ ಬಂದಲ್ಲೇನೆ ನಾನು ಒಂದು 10 ಕೆಜಿ ಏನೋ ತಗೊಂಡಿದ್ದೀನಿ ಇವತ್ತು ನೋಡಿ ಇಲ್ಲಿ ಬೆಳಗ್ಗೆಯಿಂದ ಬಿಸಿಲಿಗೆ ಹಾಕಿಟ್ಟಿದೆ ಒಣಗಿಸ್ತಾ ಇದೀನಿ ನೋಡೋದಕ್ಕೆ ಜೋಳದ ತರ ಅನಿಸ್ತಾ ಇದೆ ಇದು ಅಲ್ಲ ಫ್ರೆಂಡ್ಸ್ ನಿಮಗೆ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದೀನಿ ನೋಡಿ ಇದು ಜೋಳದ ತರ ಅನಿಸ್ತಾ ಇದೆ ನೋಡೋದಕ್ಕೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಪುಲಾವ್ ಎಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತೊಳೆದು ಇವತ್ತು ತೊಳೆದು ಒಳ್ಳೆದಿದ್ದದು ಈ ತರ ಇದ್ದದೆಲ್ಲ ತಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡಿ ಎಲ್ಲ ತೊಳೆದು ಮೇಲ್ಗಡೆ ಒಂದು ಬಟ್ಟೆ ಕಟ್ಟಿದ್ದೆ ಕಟ್ಟಿ ಒಣಗಿಸ್ಲಿಕ್ಕೆ ಹಾಕಿದ್ನಿ ಫ್ರೆಂಡ್ಸ್ ಇವತ್ತು ಒಣಗಿದೆ ಇದನ್ನೆಲ್ಲ ಇನ್ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ ಪುಲಾವ್ ಎಲೆ ನೋಡಿ ಯಾರಿಗಾದರೂ ಗೊತ್ತಾಗಬಹುದು ಮಣ್ಣೆ ನಮ್ಮ ಯಜಮಾನರ ತಂದಿದ್ರಲ್ಲ ಅದನ್ನ ಒಣಗಿಸಿಟ್ಟಿದ್ದೀನಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಮಣ್ಣ ಇರಲಿಲ್ಲ ಇದು ನಮ್ಮ ಅಮ್ಮನ ಮನೆಯಲ್ಲಿ ಗಿಡ ಉಂಟು ದೊಡ್ಡ ಮರ ಇದೆ ಆದರೆ ಅಲ್ಲಿ ತರಲಿಕ್ಕೆ ಆಗಿರಲಿಲ್ಲ ನಮಗೆ ಆ ಕಡೆ ಹೋಗಿರಲಿಲ್ಲ ಮಣ್ಣೆ ನಾನು ಕೂಡ ಹಣ ಕೊಟ್ಟು ತಂದೆ ಅಂಗಡಿಯಿಂದ ಅಷ್ಟರಲ್ಲಿ ಇನ್ನೂ ಒಮ್ಮೆ ಯೂಸ್ ಮಾಡಿಲ್ಲ ನಮ್ಮ ಯಜಮಾನರ ತಗೊಂಡ್ಬಂದ್ರು ನೋಡಿ ಫ್ರೆಂಡ್ಸ್ ಇದು ಬೇಕು ಪುಲಾವ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬೆಳಿಗ್ಗೆ ಈಗ ಸ್ವಲ್ಪ ಕೆಲಸ ಆಗಿದೆ ಈಗ ಇನ್ನೂ ಕೆಲಸ ಮಾಡಬೇಕು ಶ್ರೇಯಾ ಕಾಲೇಜಿಗೆ ಹೋದ್ಲು ಆಲ್ರೆಡಿ ಸ್ವಲ್ಪ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ಮಡಚಿ ತೆಗೆದು ಇಡಬೇಕಂಥೇಳಿ ಈಗ ಚಹಾ ಮಾಡ್ತೀನಿ ಚಹಾ ಮಾಡಿದ್ದೆ ಶ್ರೇಯಾ ಕುಡಿದು ಹೋದ್ಲು ಅವಳು ತಿಂಡಿ ತಿಂದುಬಿಟ್ಟು ಹೋದ್ಲು ಅವಳಿಗೆ ಮ್ಯಾಗಿ ಬೇಕಂತೆ ಮ್ಯಾಗಿ ತಿಂದು ಹೋದ್ಲು ಅವಳು ನಾನು ಯಜಮಾನರಲ್ಲೇ ಹೊರ ಹೋಗ್ಯಾರು ಹಾಗಾಗಿ ಅವ್ರು ಬಂದ ಮೇಲೆ ಏನು ಬಿಡ್ತಾರೆ ಅವಾಗ ಅದನ್ನು ಮಾಡಿಕೊಟ್ರಾಯ್ತು ಅಂಥೇಳಿ ಬಿಟ್ಟಿನಿ ಫ್ರೆಂಡ್ಸ್ ಅವಳು ನನಗೆ ಉಪ್ಪಿಟ್ಟು ಅವಲಕ್ಕಿ ಏನು ಬೇಡ ಒಂದು ಮ್ಯಾಗಿ ಮಾಡ್ಕೊತೀನಿ ಅಂತ ಮ್ಯಾಗಿ ಮಾಡ್ಕೊಂಡು ತಿಂದು ಹೋದ್ಲು ಅವಳು ಮಾಡಿಕೊಟ್ಟೆ ಮಾಡಿಕೊಟ್ಟೆ ಅವಳು ಹೇಳಿದ್ಲು ಅಷ್ಟೇ ಮಾಡಿಕೊಟ್ಟೆ ತಿಂದು ಹೋದ್ಲು ನಾನು ಅದು ಮಾಡಿ ರೆಡಿ ಆಗೋಷ್ಟರಲ್ಲಿ ಈಗ ನಾನು ಚಹಾ ಕುಡಿದ್ಬಿಟ್ಟು ಬಟ್ಟೆ ಪಾತ್ರೆ ಮಾಡ್ತೀನಿ ಮೊದಲಿಗೆ ನೋಡಿ ಬಿಸಿಲು ನೋಡಿ ಹೇಗಿದೆ ಅಲ್ಲಿ ಬಾಳೆ ಗಿಡ ಹತ್ರ ಎಲ್ಲ ಹೇಗೆ ಕ್ಲೀನ್ ಕಾಣ್ತಿತ್ತು ನೋಡಿ ಈಗ ಎಲ್ಲ ಒಣಗಿರೋದೆಲ್ಲ ಕಟ್ ಮಾಡಿ ತೆಗೆದ್ನೆಲ್ಲ ಫ್ರೆಂಡ್ಸ್ ಮೊನ್ನೆ ಹಾಗಾಗಿ ನಾನು ಆವಾಗಲೇ ಬೆಲ್ಲದ ಚಹಾ ಮಾಡಿದ್ದೆ ಯಜಮಾನರಿಗೆ ಬೆಲ್ಲದ ಚಹಾ ಬೇಕಾಗಿತ್ತು ಬೆಳಗ್ಗೆನೆ ಬೆಲ್ಲದ ಚಹಾ ಮಾಡಿದ್ದೆ ಅದೇ ಈಗ ನನಗೆ ಸ್ವಲ್ಪ ಇದೆ ಅದನ್ನು ಕುಡಿದ್ಬಿಡ್ತೀನಿ ನಾನು ಬೆಳಗ್ಗೆ ಪೂಜೆ ಆಗೋರಿಗೆ ಏನೂ ಕುಡಿಯೋದಿಲ್ಲ ಏನೂ ತಿನ್ನೋದಿಲ್ಲ ಫ್ರೆಂಡ್ಸ್ ಸ್ನಾನ ಮಾಡಿ ಪೂಜೆ ಮಾಡೋದು ಲೇಟ್ ಮಾಡಿದ್ರೂ ಆಯಿತು ಬಿಟ್ಟರೆ ಆಯಿತು ನಾನು ಅಷ್ಟರವರೆಗೆ ಏನೋ ತಿನ್ನೋದಿಲ್ಲ ಯಾವಾಗಲೂ ಪೂಜೆಗೆಲ್ಲ ಆಗಿದೆ ಈಗ ಇದಷ್ಟು ಚಹಾ ಕುಡಿತೀನಿ ನೋಡಿ ಇಲ್ಲಿ ಇದೊಂದು ಸ್ವಲ್ಪ ಚಹಾ ಹಾಕೊಂಡಿದ್ದೀನಿ ಚಹಾ ಕುಡಿದು ಈಗ ಸಿಗ್ತೇನೆ ನಿಮಗೆ ಮತ್ತೆ ನೋಡಿ ಬೆಳಗ್ಗೆ ಯಜಮಾನರು ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ಹೂ ತೊಗೊಂಡಿದ್ದಾರೆ ಶ್ರೇಯಾ ಇಲ್ಲೇ ಬಿಟ್ಟು ಹೋಗಿಬಿಟ್ಟಾಳೆ ನೋಡಿ ಇಲ್ಲಿ ಹೂ ಕಾಣ್ತದಲ್ಲ ನಾನೇ ಹಾಕುತ್ತೇನೆ ದೇವಸ್ಥಾನದಂತ ಹೂ ಇದೆ ದಿನ ಡೈಲಿ ಹೋಗ್ತಾರಲ್ಲ ಅವರು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರೆ ಯಜಮಾನರು ನಾನು ಹೋಗ್ತಿದ್ದೆ ಮುಂಚೆ ಈಗ ಸ್ವಲ್ಪ ಶ್ರೇಯಾನ ಬೇಗ ಬಸ್ಬೇಕಲ್ಲ ಓದಲಿಕ್ಕೆಲ್ಲ ಹಾಗಾಗಿ ಅಂತೇಳಿ ಅವಳಿಗೆ ಇದನ್ನು ಮಾಡ್ತಾಳೆ ಅವಳು ನಾವು ಹೋದ ಕೂಡಲೇ ಮೊಬೈಲ್ ಅಥವಾ ಮಲ್ಕೊಂಡ್ಬಿಡ್ತಾಳೆ ಮೊಬೈಲ್ ಹಿಡ್ಕೊತಾಳೋ ಇಲ್ಲ ಅಂದರೆ ಮಲಗಿ ಬಿಡ್ತಾಳೆ ಅದಕ್ಕಾಗಿ ನನಗೆ ಬಿಡುವಿದ್ದಾಗ ಮಧ್ಯಾಹ್ನ ಅಥವಾ ಸಾಯಂಕಾಲ ಈ ಥರ ಹೋಗಿ ಬರ್ತೀನಿ ಫ್ರೆಂಡ್ಸ್ ಇವತ್ತು ಟೈಮ್ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಹೋಗಲಿಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೋಗಿ ಬಂದುಬಿಡ್ತೇನೆ ಫ್ರೆಂಡ್ಸ್ ಈಗ ಚಹಾ ಕುಡಿತೀನಿ ಮೊದಲಿಗೆ ಚಹಾ ಕುಡಿದು ಕ್ಲೀನೇನು ಆಗಿದೆ ನೋಡಿ ಒಂದು ಬಾಳೆಯನ್ನು ಇಡ್ಲಿಕ್ಕೆ ಬಿಡೋದಿಲ್ಲ ಪಕ್ಷಿಗಳು ಇಲ್ಲಿ ಹೊರಗಡೆ ಎಲ್ಲ ಬಂದು ಬಿಡ್ತಾವೆ ತುಂಬ ಪಕ್ಷಿಗಳು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನೋಡಿ ಈಗ ಚಿರ್ಕ್ ಚಿರ್ಕ್ ಮಾಡತ್ತ ಈಗ ಇಲ್ಲಿ ಇಟ್ಟಿನಿ ಅಲ್ಲಿ ಒಳಗೆ ಇದನ್ನು ಮಾಡತ್ತೀನಿ ನೋಡೇ ಇಲ್ಲ ಒಂದು ಸಣ್ಣ ಇದು ಮಾಡತ್ತಿದ್ದು ಅದಕ್ಕೆ ಮತ್ತೆ ಅದು ಬಂದೆ ಫ್ರೆಂಡ್ಸಿಗೆ ಚಹಾ ಕುಡಿದ್ಮೇಲೆ ಸಿಗ್ತೇನೆ ನಿಮ್ಮ ಮಟ್ಟಿಗೆ ಮತ್ತೆ ನಾನು ಫ್ರೆಂಡ್ಸ ನೋಡಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅನ್ನ ಮಾಡಿದ್ದೀನಿ ಅನ್ನ ಆಲ್ರೆಡಿ ಸಿಟಿ ಹಾಕಿದೆ ಅದು ಆಫ್ ಮಾಡಿದ್ದೀನಿ ಇಲ್ಲಿ ಬೆಂಡೆಕಾಯಿ ಪದಾರ್ಥ ಮಾಡ್ತಾ ಇದ್ದೀನಿ ನಾನೀಗ ತುಂಬ ಈಸಿ ಆಗಿರೋಂಥ ಬೆಂಡೆಕಾಯಿ ಪದಾರ್ಥ ಇದೆ ಸಿಂಪಲ್ ಆಗಿ ಅಷ್ಟೇನು ಮಸಾಲೆ ಎಲ್ಲ ಕಡ್ಬಿಟ್ಟು ಹಾಕ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ
ಸಿಂಪಲ್ ಆಗಿ ಬೆಂಡೆಕಾಯಿ ಪದಾರ್ಥ ಮಾಡ್ತೀವಿ. ಈ ತರ ಮಾಡಿದ್ರೆ ನಮ್ಮ ಮನೆಯಲ್ಲಿ ನೋಡಿ ಈ ತರ ಮಾಡಿದ್ರೆ ಹೀಗೆ ಮಸಾಲೆ ಕರ ಹೈಕ್ ಮಾಡಿದ್ರೆ ನನ್ನ ಮಕ್ಕಳು ಇಷ್ಟ ಆಗಲ್ಲ. ಮಸಾಲೆ ಕರ ಹೈಕ್ ಮಾಡಿದ್ರೆ ಕಾಯಿ ಮೆಣಸು ಹಾಕಿದ್ರೆ ನನ್ನ ಮಕ್ಕಳು ತಿಂತಾರೆ. ಇದು ಯಜಮಾನ ಮಾತ್ರ ಮಾಡಿದ್ದೀನಿ, ನಮಗೆ ಸಾಂಬಾರ್ ಎಲ್ಲ ಇದೆ ಬಿಟ್ಟಿದ್ದೀನಿ. ನಮ್ಮ ಸಾಂಬಾರ್ ಎಲ್ಲ ಇದೆ ಅಂತ ಹೇಳಿ ಬಿಟ್ಟಿನಿ ಫ್ರೆಂಡ್ಸ್. ಅವರಿಗೆ ಮಾತ್ರ ಮಾಡಿದೆ ಈ ಬೆಂಡೆಕಾಯಿ ಪದಾರ್ಥ. ನಮಗೆ ಮೊಸರು ಸಾಂಬಾರು ಇದೆ, ಹಾಗಾಗಿ ಈಗ ಅವ್ರು ಬಂದಿದ್ದಾರೆ ಊಟಕ್ಕೆ. ಟೈಮ್ ಆಗಿದೆ ಆಲ್ರೆಡಿ, ಒಂದೂವರೆ ಆಗ್ತಾ ಬಂದಿದೆ. ಈಗ ನೋಡಿ ಅದು ಒಗ್ಗರಣೆ ಕೊಡೋಷ್ಟು ನೋಡಿ ಫ್ರೆಂಡ್ಸ್. ಇದು ಅನ್ನ ರೆಡಿ ಆಯ್ತು. ಈಗ ಇದಷ್ಟು ಬೆಂದ್ಬಿಟ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಕೋತೀನಿ. ಮಧ್ಯಾಹ್ನ ಊಟಕ್ಕೆ ಏನಿಲ್ಲ ಫ್ರೆಂಡ್ಸ್, ಇವತ್ತು ಅನ್ನ ಸಾಂಬಾರು ಬೆಂಡೆಕಾಯಿ ಪದಾರ್ಥ ಇಷ್ಟೇ ಇದೆ. ಸಾಯಂಕಾಲ ಏನಾದರೂ ರೆಸಿಪಿ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀನಿ. ಇವತ್ತು ನಾಳೆ ಹಾಕ್ಲಿಕ್ಕೆ ರೆಸಿಪಿ ಇಲ್ಲ, ಏನಾರೇ ನೋಡ್ಬೇಕು ಏನು ಮಾಡೋದಕ್ಕೈತೆ ನೋಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನಮ್ಮ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಕೂತಿದ್ದೀನಿ. ಹೊರಗಡೆ ಕೂತಿದ್ದೀನಿ ಅಂದರೆ ಇಲ್ಲಿ ಅಂಗಳದಲ್ಲಿ ಕೂತಿದ್ದೀನಿ. ಸೌಂಡ್ ಒಂದು ಏನೋ ಮೆರವಣಿಗೆ ಹೋಗ್ತಾ ಇದೆ, ಗೊತ್ತಿಲ್ಲ ಏನು ಅನ್ನೋದು, ಸಿಕ್ಕಾಪಟ್ಟೆ ಸೌಂಡ್ ಇದೆ ಅದರದ್ದು, ಏನು ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪಟಾಕಿ ಎಲ್ಲ ಬಿಡ್ತಾ ಇದ್ದಾರೆ ಇಲ್ಲಿ. ನಾನು ಬೆಳಗ್ಗೆ ಏನೋ ಒಂದು ತೊಗೊಂಡಿದ್ದೇನೆ, ತೋರಿಸ್ತೀನಿ. ಬೆಳಗ್ಗೆ ಇಲ್ಲೇ ಮನೆ ಹತ್ರ ಬಂದಿದ್ದರು, ಅಲ್ಲಿ ಹಾದು ಹೋಗ್ತಾಯಿದ್ರು ರೋಡ್ ಮೇಲೆ. ಹೋಗುವಾಗ ಕರೆದ್ಬಿಟ್ಟು ತೊಗೊಂಡೆ. ನಾನು ಯಾವಾಗಲೂ ಜಾಸ್ತಿ ಊರಿಂದನೇ ತರ್ತಿದ್ದೆ. ಊರಲ್ಲಿ ಅಂದರೆ ಊರಲ್ಲಿ ಹಳ್ಳಿಯಲ್ಲೆಲ್ಲ ಮಾರ್ಕೊಂಡು ಬರ್ತಿದ್ರು ತಲೆ ಮೇಲೆ. ಇಲ್ಲಿ ಸಹ ಬರ್ತಾ ಇದ್ದಾರಪ್ಪ, ಇವತ್ತು ಸ್ಕೂಟ್ರ್ ಮೇಲೆ ಬಂದಿರು. ಹೋದ ವರ್ಷ ನಡ್ಕೊಂಬಂದಿರೋ, ಆವಾಗ ತೊಗೊಂಡಿದ್ದೆ. ಆವಾಗ ಒಂದು 5 ಕಿಲೋ ತೊಗೊಂಡಿದ್ದೆ, ಈ ಸತಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಏನಂತೇಳಿ ತೋರಿಸ್ತೀನಿ ನಿಮಗೆ ನೋಡಿ, ಏನಂತೇಳಿ ಕಾಣ್ತಿರ್ಬೋದು ನೋಡಿ ನಿಮಗೆ. ಇದು ಇದು ಉದ್ದಿನ ಕಾಳು, ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಇದೆ. ಇದು ಉದ್ದಿನ ಕಾಳು ಬಂದಿದ್ದು ಇವತ್ತು ಮನೆ ಹತ್ರ, ನಾನು ಇಲ್ಲಿ ತೊಗೊಂಡಿದ್ದೇನೆ. ಚೆನ್ನಾಗಿದೆ, ಫುಲ್ಲು ವೈಟಾಗಿ ಚೆನ್ನಾಗುಂಟು. ಎಷ್ಟು ಕೆ ಜಿಗೆ ಅಂದರೆ 120 ರೂಪಾಯಿ ಅಂತೆ ಕೆ ಜಿಗೆ. 120 ಹೇಳಿದರು, ನಾವು ಇಲ್ಲಿ 100 ರೂಪಾಯಿ ಎಲ್ಲ ಬೇಡಿದ್ದೀವಿ. ಇಲ್ಲಿ ಪಕ್ಕದ ಮನೆಯವರು ಆಚೆ ಕಡೆ ಮನೆಯವರದು ಕೊಡಲಿಲ್ಲ, 110 ಕೊಟ್ಟಿದ್ದಾರೆ ನೋಡಿ. ನಾವು ಒಂದು ಸ್ವಲ್ಪ ತೊಗೊಂಡಿದ್ದೇನೆ ಇವತ್ತು ಬೆಳಗ್ಗೆ. ಚೆನ್ನಾಗಿದೆ ಉದ್ದಿನ ಬೇಳೆ. ಅಂಗಡಿಯಲ್ಲಿ ತರಲಿಕ್ಕೆ ಹೋದರೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಉದ್ದಿನ ಕಾಳು. ಇಲ್ಲೇ ಬಂದಲ್ಲೇ ನಾನು ಒಂದು 10 ಕೆಜಿ ಏನೋ ತೊಗೊಂಡಿದ್ದೀನಿ ಇವತ್ತು ನೋಡಿ. ಇಲ್ಲಿ ಬೆಳಗ್ಗೆಯಿಂದ ಬಿಸಿಲಿಗೆ ಹಾಕಿಟ್ಟಿದೆ, ಒಣಗಿಸ್ತಾ ಇದ್ದೀನಿ. ನೋಡಲಿಕ್ಕೆ ಜೋಳದ ಥರ ಅನ್ನಿಸ್ತಾ ಇದೆ ಇದು, ಅಲ್ಲ ಫ್ರೆಂಡ್ಸ್ ನಿಮಗೆ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಜೋಳದ ಥರ ಅನ್ನಿಸ್ತಾ ಇದೆ ನೋಡಲಿಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೋಡಿ, ಪುಲಾವ್ ಎಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ತೊಳೆದು ಇವತ್ತು ತೊಳೆದು ಒಳ್ಳೇದಿದ್ದದ್ದು ಈ ಥರ ಇದ್ದದೆಲ್ಲ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೀನಿ ನೋಡಿ. ಎಲ್ಲ ತೊಳೆದು ಮೇಲ್ಗಡೆ ಒಂದು ಬಟ್ಟೆ ಕಟ್ಟಿದ್ದೆ, ಕಟ್ಟಿ ಒಣಗಿಸ್ಲಿಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಇವತ್ತು ಒಣಗಿದೆ, ಇದನ್ನೆಲ್ಲ ಏನು ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಪುಲಾವ್ ಎಲೆ ನೋಡಿ ಯಾರಿಗಾದರೂ ಗೊತ್ತಾಗ್ಬೋದು, ಮೊನ್ನೆ ನಮ್ಮ ಯಜಮಾನರು ತಂದಿದ್ರಲ್ಲ ಅದನ್ನ ಒಣಗಿಸಿಟ್ಟಿದ್ದೀನಿ. ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಮಣ್ಣು ಇರಲಿಲ್ಲ, ಇದು ನಮ್ಮ ಅಮ್ಮನ ಮನೆಯಲ್ಲಿ ಗಿಡ ಉಂಟು, ದೊಡ್ಡದು ಮರ ಇದೆ. ಆದರೆ ಅಲ್ಲಿ ತರಲಿಕ್ಕೆ ಆಗಿರಲಿಲ್ಲ ನಮಗೆ, ಆ ಕಡೆಗೆ ಹೋಗಿರಲಿಲ್ಲ. ಮೊನ್ನೆ ನಾನು ಕೂಡ ಹಣ ಕೊಟ್ಟು ತಂದೆ ಅಂಗಡಿಯಿಂದ, ಅಷ್ಟರಲ್ಲಿ ಇನ್ನೂ ಒಮ್ಮೆ ಯೂಸ್ ಮಾಡಿಲ್ಲ. ನಮ್ಮ ಯಜಮಾನರು ತೊಗೊಂಬಂದ್ರು ನೋಡಿ ಫ್ರೆಂಡ್ಸ್. ಇದು ಬೇಕು, ಪುಲಾವ್ ಎಲೆ ನಮಗೆ ಯಾವಾಗಲೂ ಪುಲಾವನ್ನ ಮಾಡಲಿಕ್ಕೆ ಇದು ಬೇಕೇ ಬೇಕು. ಒಂದು ಪುಲಾವನ್ನ ಮಾಡಲಿಕ್ಕೆ ಒಮ್ಮೆ ಮಾಡಿದರೆ ಒಂದು ಎಲೆ ಹಾಕ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಪರಿಮಳ ಇದೆ. ಈಗ ಇದನ್ನೆಲ್ಲ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಪುಲಾವ್ ಎಲೆ ಹಾಗೆ ಉದ್ದಿನ ಬೇಳೆ ಕೂಡ ಇಲ್ಲಿ ಡಬ್ಬಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ತೊಳೆದ್ಬಿಟ್ಟು ಪ್ಲಾಸ್ಟಿಕ್ ಡಬ್ಬಿ ಕೂಡ ಇಟ್ಟಿದ್ದೀನಿ, ಅದರಲ್ಲಿ ನಾನು ಹಾಕ್ತೇನೆ ಫ್ರೆಂಡ್ಸ್. ಇದೊಂದಿಷ್ಟು ಹಸನ್ ಮಾಡಬೇಕು, ಹಾಗಾಗಿ ಇದನ್ನು ಈಗ ಅವರು ಕೆ ಜಿಗಟ್ಟಲೆ ಕೊಡಲಿಲ್ಲ ಫ್ರೆಂಡ್ಸ್ ಉದ್ದಿನ ಬೇಳೆ. ಅವರು ಒಂದು ಸೇರ್ ತಂದಿದ್ದರು, ಇಷ್ಟೇ ಸೇರ್ ಬರುತ್ತೆ ನೋಡಿ, ಅದರಿಂದ ಕೊಟ್ಟರು. ಚೆನ್ನಾಗಿದೆ ಉದ್ದಿನ ಬೇಳೆ ಮಾತ್ರ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಮಸ್ತಾಗಿದೆ ಉದ್ದಿನ ಬೇಳೆ, ಸೂಪರಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಉದ್ದಿನ ಬೇಳೆ. ಹಾಗೆ ಇಲ್ಲಿ ಅಂಗಡಿ ತರಲಿಕ್ಕೆ ಹೋದರೆ ಅಂತೂ ಕಾಸ್ಟ್ಲಿನೇ ಕೊಡ್ತಾರೆ, ಅದಕ್ಕಾಗಿ ನಾನು ಮೊನ್ನೆ 1/2 ಕೆಜಿ ತೊಗೊಂಬಂದಿದ್ದೀನಿ ಉದ್ದಿನ ಬೇಳೆ. ಅದು ಕೂಡ ಇಲ್ಲೇ ಇದೆ, ಅದನ್ನು ಕೂಡ ಇದನ್ನು ಮಾಡಬೇಕಂಥೇಳಿ ತಂದಿದ್ದೀನಿ ನೋಡಿ. ಅದು ಬೇಳೆ ಇದೆ ಉದ್ದಿನ ಬೇಳೆ ನೋಡಿ, ಇಲ್ಲೇ ಇದೆ ನೋಡಿ. ಇದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಉಂಟ ನಿಮಗೆ? ಇಲ್ಲ ತಾನೇ. ನೋಡಿದರೆ ಇವೊಂದು ಸ್ವಲ್ಪ ಕೆಂಪದ ನನ್ನ ಕೈಯಾಗಿನೂ, ಸೆಕೆಂಡ್ ಕ್ವಾಲಿಟಿ ಉದ್ದಿನ ಬೇಳೆ. ಇವು ನೋಡಿ ಕಾಳು ಎಷ್ಟು ಚೆನ್ನಾಗಿದೆ,
ಅಲ್ಲ ಫ್ರೆಂಡ್ಸ್, ನಾವು ಹಳ್ಳಿ ಸೈಡೆಲ್ಲ ಉದ್ದಿನಬೇಳೆ, ತೊಗರಿಬೇಳೆ, ಸಬ್ಬಕ್ಕಿ ಅಂದರೆ ಸಾಬುದೇನಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಮಾರ್ಲಿಕ್ಕೆ ಬರ್ತಾರೆ ಆ ಕಡೆಗೆ. ಅದೇ ನಮ್ಮ ತಾಯಿಯವ್ರಿಗೆ ಹೇಳಿದ್ದೆ ನಾನು, ಈಗ ಬೇಸಿಗೆಗೆ ತುಂಬ ಜನ ಬರ್ತಾರೆ, ಜೀರಿಗೆ ಸಹ ಮಾರ್ಲಿಕ್ಕೆ ಬರ್ತಾರೆ. ಹೇಳಿದ್ದೀನಿ ತೊಗೊಂಡಿಟ್ಕೊಳ್ಳಿ ಅಂಥೇಳಿ, ಅದಕ್ಕೆ ಫೋನ್ ಮಾಡಿ ಉದ್ದಿನಬೇಳೆ ಬೇಡ ನಾನು ತೊಗೊಂಡಿದ್ದೀನಿ. ಈಗ ಸಬ್ಬಕ್ಕಿ ಮತ್ತು ತೊಗರಿಬೇಳೆ ಹೆಸರು ಕಾಳು ತೊಗೊಳ್ಳಿ ಅಂತ ಹೇಳಿದ್ದೀವಿ, ಕಮ್ಮಿ ಕೊಡ್ತಾರೆ ಅಂಗಡಿಯಾಗಿನಕ್ಕಿಂತ ಒಂದು 40 ರೂಪಾಯಿ 50 ರೂಪಾಯಿ ಕಮ್ಮಿ ಆಗುತ್ತೆ ಕೆ ಜಿಗೆ. ಹಾಗಾಗಿ ಫ್ರೆಂಡ್ಸ್ ಇದೊಂದಿಷ್ಟು ಹಸನು ಮಾಡ್ತೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಇದರಲ್ಲಿ ಏನೂ ಇಲ್ಲ, ಸುಮ್ಮ ಹಾಗೆ ಸ್ವಲ್ಪ ಧೂಳದು ಇರುತ್ತೆ ಅಂಥೇಳಿ ಅಷ್ಟೇ. ಸ್ವಲ್ಪ ನೋಡಿ ಪೌಡ್ರ್ ಹಾಕಿದ್ದಾರೆ, ವೈಟ್ ವೈಟ್ ಜಾಸ್ತಿ ಇದೆ. ಇಷ್ಟು ಕೈಗೆ ಹಿಂಗೆ ಮಾಡಿದರೆ ಹತ್ತುತ್ತೆ ನೋಡಿ, ಎಷ್ಟು ಕಾಣ್ತಿರ್ಬೋದಲ್ಲ. ಈಗ ಫ್ರೆಂಡ್ಸ್ ಇದೇನೋ ಮೆರವಣಿಗೆ ಹೋಗ್ತಾ ಇದೆ, ಸೌಂಡ್ ಭಾಳ ಬರ್ತಾ ಇದೆ ಗೊತ್ತಿಲ್ಲ. ಈಗ ನಾನು ಸ್ವಲ್ಪ ಕೆಲಸ ಇದೆ, ಇದೊಂದಿಷ್ಟು ಹಸನು ಮಾಡಿದ್ದು ಡಬ್ಬಿಗೆ ಹಾಕಿಬಿಡ್ತೀನಿ ಎಲ್ಲ. ಈಗ ಇದೊಂದು ಸ್ವಲ್ಪ ಹಾಕಿರ್ತೇನೆ, ಎಲೆ ಎಲ್ಲ ಒಣಗಿದೆ ಮತ್ತು ಹಾಳಾಗುತ್ತೆ, ಎಲ್ಲ ಚೆನ್ನಾಗಿ ಒಣಗಿದೆ ಅಲ್ಲ. ಈಗ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸಿ ಬೇರೆ ಕೆಲಸ ಮಾಡ್ತೀನಿ. ಫ್ರೆಂಡ್ಸ್, ನಾನು ತುಂಬ ಸತಿ ನಿಮಗೆ ಉತ್ತರನೂ ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ, ಮತ್ತು ಮೆಸೇಜ್ ಮಾಡ್ತಾ ಇದ್ದೀರಿ, ಆದರೂ ಕೂಡ ಮತ್ತೆ ಹೇಳ್ತೀನಿ, ಮೆಸೇಜಲ್ಲಿ ಕೂಡ ಹೇಳಿದ್ದೀನಿ, ಆದರೆ ಮೆಸೇಜ್ ಓದೋರಿಗೆ ಅಷ್ಟೇ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾವು ಉಡುಪಿಯಲ್ಲಿದ್ದೀವಿ. ಉಡುಪಿಯಲ್ಲಿ ಅಂದರೆ ನಾವು ಬಾಗಲಕೋಟೆಯವರು, ಬಾಗಲಕೋಟೆ ಜಿಲ್ಲೆ ಬಿಳಗಿಯವರು, ಈಗಿರೋದು ಉಡುಪಿಯಲ್ಲಿ. ಉಡುಪಿಯಲ್ಲಿ ಅಂದರೆ ನಾವು ಕೆಲಸಕ್ಕೆ ಬಂದಿವಿ, ಇಲ್ಲಿದ್ದೀವಿ ತುಂಬ ವರ್ಷದಿಂದ ಆಯಿತು. ನಮ್ಮ ಮನೆಯವ್ರು ಬಂದ ಆಲ್ರೆಡಿ 30 ವರ್ಷ ಮೇಲೆ ಆಯ್ತಂತೆ, ನಾನು ಬಂದು 17 ವರ್ಷ ಮುಗಿಯಿತು ನೋಡಿ. ಈಗ ಅವಾಗಿಂದ ಇಲ್ಲೇ ಇದ್ದೀವಿ ನೋಡಿ, ಇಲ್ಲೇ ಕೆಲಸಕ್ಕೆ ಹೋಗ್ತೇವೆ, ಮನೆ ಕೆಲಸ ಮತ್ತು ನಮ್ಮ ಯಜಮಾನರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ನಾನು ಮನೆ ಕೆಲಸ ಮತ್ತು ಅವರು ಡ್ರೈವಿಂಗು ಮಾಡ್ತಾರೆ, ಡ್ರೈವಿಂಗ್ ವಿತ್ ಕೂಲಿ ಎರಡೂ ಮಾಡ್ತಾರೆ. ಹಾಗಾಗಿ ತುಂಬ ಮೆಸೇಜಲ್ಲಿ ಬರ್ತಾ ಇದೆ, ನಿಮ್ಮ ಊರು ಯಾವುದು, ನಿಮ್ಮ ಊರು ಯಾವುದು ಅಂತೇಳಿ ಒಬ್ಬರಿಗೆ ಒಬ್ಬರಿಗೆ ಮೆಸೇಜಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದ್ದೀನಿ ಆಲ್ರೆಡಿ, ಉತ್ತರನೂ ಕೊಟ್ಟಿದ್ದೀನಿ, 2-3 ಸತಿ ಈಗ ವಿಡಿಯೋದಲ್ಲಿ ಹಾಕಿದ್ದೀನಿ. ಆದರೂ ಹಿಂದಿನ ವಿಡಿಯೋ ನೋಡಿರೋದಿಲ್ಲಲ್ಲ, ಕೇಳ್ತೀರಿ, ಪರವಾಗಿಲ್ಲ, ಹೇಳ್ತಾ ಇದ್ದೀನಿ ನೋಡಿ. ನಾವು ಬಾಗಲಕೋಟೆ ಜಿಲ್ಲೆ ಬಿಳಗಿಯವರು, ಬಿಳಗಿ ಹತ್ತಿರ ಒಂದು ಹಳ್ಳಿ ಇದೆ ಅಲ್ಲಿಯವರು. ಈಗಿರೋದು ಪ್ರಾಪರಾಗಿ ಉಡುಪಿಯಲ್ಲಿದ್ದೀವಿ ನಾವು, ನಮ್ಮ ಮಕ್ಕಳೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದು, 2 ಮಕ್ಕಳು. ಹಾಗಾಗಿ ಇಬ್ಬರು ಇಲ್ಲೇ ಎಜುಕೇಷನ್ ಸ್ಟಾರ್ಟ್ ಇದೆ ಆಲ್ರೆಡಿ. ಮಗ 8th ಮುರಾರ್ಜಿ ವಸತಿ ಶಾಲೆಯಲ್ಲಿದ್ದ ನಾನು ಹಾಸ್ಟೆಲಲ್ಲಿ, ಮಗಳು 1st PUC, ಅವಳು 10th ಈಗ ಮುರಾರ್ಜಿಯಲ್ಲಿ ಆಗಿದೆ. ಅಂದರೆ 10th ಏನಿಲ್ಲ, 9th ಕೊರೋನಾ ಬಂದು ಮುಗಿದ ಮೇಲೆ ಅವರು ಮುರಾರ್ಜಿಗೆ ಹೋಗಿದ್ದಿಬ್ಬರು. ಶ್ರೇಯಂದು 1.5 ವರ್ಷ ಅವಳು ಮುರಾರ್ಜಿಯಲ್ಲಿ ಕಲಿತ್ಲು, ಈಗ ಮತ್ತೆ ಇಲ್ಲೇ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾಳೆ, ಬಸ್ಸಿಗೆ ಹೋಗ್ತಾಳೆ. 1st PUC PCMC ತೊಗೊಂಡಿದ್ದಾಳೆ ಕಂಪ್ಯೂಟರ್ ಸೈನ್ಸು, ಇಲ್ಲೇ ಹೋಗೋದು ಬಂದು ಮಾಡ್ತಾ. ಈಗ ಅವಳದು ಕೂಡ 1st PUC ಮುಗೀತು, 2nd PUC ಸ್ಟಾರ್ಟ್ ಆಗಿದೆ. ಮಗಂದೇನೂ ಎಕ್ಸಾಮ್ ಆಗಿಲ್ಲ, ಬಂದಿಲ್ಲ ಮನೆಗೆ. ಹಾಗಾಗಿ ನೋಡಿ ಈಗ ಅವಳು ಕೆಲಸ ಮಾಡ್ತಾಯಿದ್ದಾಳೆ ನೋಡಿ, ಕಲ್ತಿರ್ಬೋದೆಲ್ಲ ಕಸ ಗುಡಿಸ್ತಾ ಇದ್ದಾಳೆ. ಅವಳು ಜಸ್ಟ್ ಈಗ ಬಂದದ್ದು, ನಾನು ಇಷ್ಟೊತ್ತನ ಉದ್ದಿನಬೇಳೆ ಇದು ಹಸನ್ ಮಾಡಿದ್ದೆ ಹೊರಗಡೆ ಕೂತು. ಅವಳಿಗೆ ಸ್ವಲ್ಪ ಕಸ ಗುಡಿಸಿ ಬಿಡಮ್ಮ, ಸಾಯಂಕಾಲ 6:30 ಆಗಿದೆ, ದೀಪ ಹಚ್ಚಬೇಕಂತೇಳಿ ಹೇಳ್ತಾ ಇದ್ದೆ. ನವಿಲುಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸಾಯಂಕಾಲ ಆಯ್ತಲ್ಲ, ನವಿಲು ನೋಡಿ. ಫ್ರೆಂಡ್ಸ್, ನಿನ್ನೆ ಏನು ಗೊತ್ತಾ, ನಾವು ಒಳಗಡೆ ಇದ್ವಿ, ಸಾಧಾರಣ 9:30 ಮೇಲೆ ಆಗಿತ್ತಂತೆ. ಡೈಲಿ ನಾನು 9:30 ಇಲ್ಲ 10 ಗಂಟೆವರೆಗೂ ಈ ಸ್ಥಳದಲ್ಲಿ ನಾನು ವಾಕಿಂಗ್ ಮಾಡ್ತೀನಿ. ಅಂದರೆ ಎಲ್ಲಾದರೂ ಕೆಲಸಕ್ಕೆ ಹೊರಗಡೆ ಹೋಗಿದ್ದರೆ ಏನು ಮಾಡೋದಿಲ್ಲ, ಮನೆಯಲ್ಲಿದ್ದರೆ ಬಟ್ಟೆದು ಹೊಲಿದಿದ್ರೆ ತುಂಬ ಕಾಲು ನೋವು ಬರ್ತದೆ ಅಂಥೇಳಿ ಸ್ವಲ್ಪ ಇಲ್ಲಿ ತಿರುಗಾಡ್ತೀವಿ. ನಮ್ಮ ಮನೆಯದು ಲೈಟ್ ಸಹ ಇಲ್ಲಿ ಬೀಳುತ್ತೆ, ಮತ್ತು ಇಲ್ಲಿ ಸೋಲಾರ್ ಲೈಟ್ ಇದೆ ಕಾಣ್ತದಲ್ಲ, ಅದು ಲೈಟು ಇಲ್ಲಿ ಬೀಳುತ್ತೆ. ಆದರೂ ಕೂಡ ನಮಗೆ ಗೊತ್ತಾಯಿಲ್ಲ ಫ್ರೆಂಡ್ಸ್, ಆವಾಗ ಇಲ್ಲಿ ಹಬ್ಬ ಬಂದಿತ್ತಂತೆ ದೊಡ್ಡದು, ನೈಟ್ ಅಂದರೆ 9:30 ಒಳಗಡೆ. ನಮಗೆ ಗೊತ್ತಿಲ್ಲ, ಇಲ್ಲಿ ಫ್ಲ್ಯಾಟ್ ಕಟ್ಟಲಿಕ್ಕೆ ಮನೆ ಕಟ್ಟಲಿಕ್ಕೆ ಬರ್ತಾರಲ್ಲ ಒಬ್ಬರು, ಒಂದು ಫ್ಯಾಮ್ಲಿ ಇದೆ ಅಲ್ಲಿ ಚಿಕ್ಕದಲ್ಲಿ, ಲೈಟ್ ಕಾಣ್ತಿದೆ ನೋಡಿ. ಹಾಂ, ಅಲ್ಲಿ ಚಿಕ್ಕದೊಂದು ರೂಮ್ ಕಟ್ಟಿದ್ದಾರೆ, ಅಲ್ಲಿ ರೂಮಲ್ಲಿ ಇಬ್ಬರು ಗಂಡ ಹೆಂಡತಿ ಇದ್ದಾರೆ. ಅವರು ಪಾಪ ಒಳಗಡೆ, ಅವರು ಈಗ 7 ಗಂಟೆಗೆ ಅವರು ಬಾಗಿಲ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಇದ್ದರೆ ಹೊರಗಡೆನೇ ಬರೋದಿಲ್ಲ ಅವ್ರು ಬೆಳಗ್ಗೆವರೆಗೂ, ಯಾಕಂದರೆ ಇಬ್ಬರೇ ಇರೋದು. ಹಾಗಾಗಿ ಒಬ್ಬರು ಇದೇ ಫ್ಲ್ಯಾಟಲ್ಲಿ ಕಟ್ಟುವಲ್ಲಿ ಇಲ್ಲೇ ಮಲಗ್ತಾರೆ, ಒಬ್ಬರು ವಯಸ್ಸಾದವರು ಅಜ್ಜ ಇದ್ದಾರೆ. ಅವರು ನಿನ್ನೆ ರಾತ್ರಿ ಎದಕ್ಕೆ ಬಂದಿದ್ದಾರೆ, ನಾವು ಮೇಲ್ಗಡೆಯಿಂದ ಕೆಳಗೆ ಬಂದಿದ್ದರು ಅಂತ, ತುಂಬ ದೊಡ್ಡದಂದರೆ ದೊಡ್ಡದು ಹಬ್ಬ ಅಂತಂದರೆ ಅವರು ನಮ್ಮನ್ನು ಕರೆದಿದ್ದಾರೆ ಅಮ್ಮ ಅಮ್ಮ ಅಂತೇಳಿ. ಆದರೆ ನಾವು ಒಳಗಡೆ ಇದ್ದೀವಿ, ಗೊತ್ತೇ ಆಗಿಲ್ಲ ಫ್ರೆಂಡ್ಸ್. ನಿನ್ನೆ ಸ್ವಲ್ಪ ಊಟ ಮಾಡುವಾಗ ಅದು ಲೇಟ್ ಆಯಿತು, ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಬೇಕಲ್ಲ, ಆವಾಗ ಎಡಿಟ್
ಯಾವಾರ ಫೋನ್ ಬಂದರೆ ನಾನು ಹೊರಗಡೆನೇ ಬರ್ತೀನಿ, ಯಾಕಂದರೆ ಮೆಜ್ಮೆಂಟು ಸ್ವಲ್ಪ ಫೋನಲ್ಲಿ ನ್ಯೂಸ್ ಎಲ್ಲ ನೋಡ್ತಿರ್ತಾರಲ್ಲ ಅವರು, ಇಲ್ಲಾಂದರೆ ಫೋನಿಂದ ನೆಟ್ ಕನೆಕ್ಟ್ ಮಾಡ್ಕೊಂಡು ಟಿ ವಿಯಲ್ಲಿ ನ್ಯೂಸ್ ನೋಡ್ತಿರ್ತಾರೆ. ನಾವು ಟಿ ವಿ ಕಲೆಕ್ಷನ್ ಹಾಕ್ಸಿಲ್ಲ, ಟಿ ವಿ ಇದೇ ಕಲೆಕ್ಷನ್ ಕೊಡಿಸಿಲ್ಲ, ಹಾಗಾಗಿ ನೆಟ್ ಕನೆಕ್ಟ್ ಮಾಡ್ಕೊಂಡು ಟಿ ವಿ ನೋಡ್ತಾಯಿದ್ರು ಅವರು, ನಿನ್ನೆ ನ್ಯೂಸ್ ನೋಡ್ತಾಯಿದ್ರು. ಅವು ನೋಡಿದ್ರು ಸಖತ್ತಾಗಿ ದೊಡ್ಡದು ಹಬ್ಬ ಇತ್ತಂತೆ. ಅವರು ಕರೆದಿದ್ದಾರೆ ಪಾಪ, ಅವ್ರು ನಮ್ಮ ಮನೆ ಹತ್ರ ಬಂದಿಲ್ಲ, ಇಲ್ಲಿ ನಮ್ಮ ಮನೆ ಹತ್ರ ಬರಲಿಕ್ಕೆ ಅದು ದಾರಿ ಮಧ್ಯೆ ಮಲ್ಕೊಂಡ್ಬಿಟ್ಟಿದೆ, ಹೋಗ್ತಾ ಇಲ್ಲಲ್ಲ, ಅವರಿಗೆ ನಮ್ಮ ಅದನ್ನು ದಾಟ್ಕೊಂಬರ್ಬೇಕಾಗುತ್ತೆ, ಅವರು ಹೆದರಿದ್ದಾರೆ. ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ, ಇಲ್ಲ ಹಬ್ಬ ಬಂದಿದೆ ಬನ್ನಿ ಬನ್ನಿ ನಿಮ್ಮ ಮನೆ ಕಡೆ ಬರ್ತದೆ ಅಂತ ನಮಗೆ ಕೇಳಿಸೇ ಇಲ್ಲ ಫ್ರೆಂಡ್ಸ್. ಅದು ಆ ಇದರಲ್ಲಿ ನಾನು ನಮ್ಮ ಶ್ರೇಯಾ ಓದ್ತಾ ಇದ್ಲು, ಅವಳು ಒಟ್ಟಿಗೆ ಕೂತಿದ್ದೆ ನಾನು ವಿಡಿಯೋ ಎಡಿಟ್ ಮಾಡ್ಕೋತಾ. ಅವಾಗ ಅಡುಗೆ ಚಾನಲ್ ಒಂದಿದ್ದೆ ಅಲ್ಲ, ಮಾಂಕಳಿ ಕೈ ರುಚಿ ರೆಸಿಪಿ ಮಾಡಿದ್ದೆ, ಅದನ್ನು ಎಡಿಟ್ ಮಾಡ್ತಾ ಕೂತಿದ್ದೆ. ಅವಾಗ ಕೇಳಿಸೇ ಇಲ್ಲ, ಪಾಪ ಇವತ್ತು ಬೆಳಗ್ಗೆ 7 ಗಂಟೆಗೇ ಬಂದಿದ್ದಾರೆ, ಅಕ್ಕ ನಿನ್ನೆ ಹಬ್ಬ ಬಂದಿತ್ತು ನೀವು ಎಷ್ಟು ಕರೆದ್ರೂ ಹೊರಗಡೆ ಬರಲಿಲ್ಲಲ್ಲ ಅಂತೇಳಿ, ನೀವು ದಿನ 11 ಗಂಟೆ ತನಕ ಹೊರಗಿರ್ತೀರಿ, ನಿನ್ನೆ ಯಾರೂ ಹೊರಗಡೆ ಇದ್ದಿದ್ದಿಲ್ಲಲ್ಲ ಅಂತಂದರು. ನಿನ್ನೆ ನಮ್ಮ ಯಜಮಾನರು ಸ್ವಲ್ಪ ಸುಸ್ತಾಗಿತ್ತು, ಅವರು ಎಲ್ಲೋ ಕೂಲಿ ಕೆಲಸಕ್ಕಲ್ಲೆಲ್ಲ ಕಲ್ಲು ಎತ್ತಾಡೋದಿರ್ತಾ ಅಲ್ಲಿ ಹೋಗಿ ಅದು ಸ್ವಲ್ಪ ಸುಸ್ತಾಗಿತ್ತಂತೆ, ತುಂಬ ಸುಸ್ತಾಗಿದೆ ಎಲ್ಲ. ಸುಸ್ತಾಗಂಟ್ಲೆ ಅವರಿಗೆ ಬೇಗ ಅವರು ಕೂಡ ಮಲಗಿಬಿಟ್ರು, ನಿನ್ನೆ ಸ್ವಲ್ಪ ನ್ಯೂಸ್ ನೋಡಿ ಮಲಗಿದ್ರು. ಅದು ಅವರು ನಮ್ಮ ಮನೆಯವ್ರು ಮಲಗಿದರೆ ನಾವು ಹೊರಗಡೆ ಬರೋದಿಲ್ಲ, ನಮಗೆ ಹೆದರಿಕೆ ಆಗುತ್ತೆ, ಅವ್ರು ಎಚ್ಚರಿದ್ರೆ ಅಷ್ಟೇ ನಾವು ಹೊರಗಡೆ ಬರ್ತೀವಿ, ಇಲ್ಲಾಂದರೆ ಇಲ್ಲಿ ಯಾವ ಮನೆಯಲ್ಲೆಲ್ಲ ಹೆದರಿಕೆ ಆಗುತ್ತೆ. ಪಾಪ ಅವರು ಕರೆದಿಟ್ಟಿದ್ದಾರೆ ನಮಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ತುಂಬ ದೊಡ್ಡದಿತ್ತಂತೆ ಹಬ್ಬವು. ಇವತ್ತು ಬೆಳಗ್ಗೆ ತೋರಿಸ್ತಾಯಿದ್ದಾರೆ, ಮೊಬೈಲಲ್ಲಿ ಫೋಟೋ ತಗೊಂಡಿದ್ದಾರೆ, ವಿಡಿಯೋ ಮಾಡಿಲ್ಲ, ಮೊಬೈಲಲ್ಲಿ ಫೋಟೋ ತೆಗೆದಿದ್ದಾರೆ ನೋಡಿ. ಇಲ್ಲಿ ನಾನು ಅದು ಟಾರ್ಚ್ ಹಾಕಿ ತೆಗೆದಿದ್ದಾರೆ ಅವರು, ಕತ್ಲೆ ಅಲ್ಲ, ಅವ್ರ ಮೊಬೈಲಲ್ಲಿ ಲೈಟ್ ಹಾಕಿ ತೆಗೆದಿದ್ದಾರೆ, ಅದು ಅಷ್ಟು ಸರಿ ಬಂದಿರಲಿಲ್ಲ. ನೀವು ಬೆಳಗ್ಗೆ ನೋಡಿ ಶಾಕ್ ಆಯಿತು, ತುಂಬ ದೊಡ್ಡದು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನಾವು ಸಾಧಾರಣ ಎಷ್ಟು ಅವ್ರು ಹೇಳ್ತಾರೆ 16-18 ಅಡಿ ಉದ್ದ ಇತ್ತು ಅಂತ ಹೇಳ್ತಾರೆ ಅಜ್ಜ, ಅಷ್ಟು ದೊಡ್ಡ ನಾವು ನೋಡಿದ್ದೀವಿ 12-15 ಅಡಿ ಇದ್ದದ್ದು ನೋಡಿದ್ದೀವಿ. ಹಾವನ್ನು ಇಲ್ಲಿ ಇಲ್ಲ ಅಂತಲ್ಲ, ಆದರೆ ಈಗ ನೋಡಿದರೆ ಇವ್ರು ನಿನ್ನೆದು ನೋಡಿದರೆ ತುಂಬ ದೊಡ್ಡದಿದೆ ಫ್ರೆಂಡ್ಸ್. ಅಲ್ಲಿ ದಾರಿ ಮಧ್ಯೆನೇ ಇದೆ, ಎಂಥ ಮಾಡೋದು ನೋಡಿ. ಅವರು 11 ಗಂಟೆ ತನಕ ನಾನು ನೋಡ್ತಾ ಕೂತರಂತೆ, ನಮ್ಮ ಮನೆ ಕಡೆಯೇ ಬಂದಿದೆ. ನಾನು ಸ್ವಲ್ಪ ಈ ಕಡೆಗೆಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ನೋಡಿ ಖಾಲಿ ಸೈಟು, ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ನಿಮಗೆ ನೋಡಿ ಹೇಗಿದೆ, ಹೇಗಿದೆ ನಮ್ಮ ಮನೆ ಹತ್ರ ನೋಡಿ ಕಾಣ್ತದಲ್ಲ ಎಲ್ಲ ಫುಲ್ಲು. ಅಲ್ಲಿ ಎಲ್ಲ ಕಾಡ್ತಾರೆ, ಅಲ್ಲಿ ಒಂದು ಅರಳಿ ಆಲದ ಮರ ಇತ್ತು ದೊಡ್ಡದು, ಅವ್ರು ಕಡಿದು ತುಂಡು ಮಾಡಿ ಅಲ್ಲೇ ಹಾಕಿದ್ದಾರೆ. ಅದು ಏನಾಗಿದೆ, ಒಂದು ಹಬ್ಬ ಇತ್ತು ಮುಂಚೆಯಿಂದ, ಅದು ಈಗ ಮೊಟ್ಟೆ ಇಟ್ಟು ಮರಿ ಮಾಡಿಬಿಟ್ಟಿದೆ ಅಲ್ಲಿ ಕಟ್ಟಿಗೆಯಲ್ಲಿ. ಅವು ಮರಿಗಳೆಲ್ಲ ಹೊರಗೆ ಬಂದು ಇಷ್ಟು ದಿನ, ಈಗ ಒಂದು 2-3 ತಿಂಗಳಿಂದ ಚಿಕ್ಕ ಚಿಕ್ಕದು ಒಂದು ಮಾರ ತನಕ ಇರ್ತಿದ್ದು, ಅಷ್ಟು ಮರಿಗಳಿದ್ದು ಹೋಗ್ತಾ ಬಿಡು ಅಂತ ನಾವು ಸುಮ್ಮನೆ ಆಗಿದ್ವಿ. ಈಗ ನೋಡಿದರೆ ದೊಡ್ಡ ಹಬ್ಬ ನೋಡೋಣ, ನಮಗೂ ಸಹ ಇವತ್ತು ಭಯ ಆಯಿತು, ಹಾಗೆ ಆಗುತ್ತೆ ನಮಗೆ ಇಲ್ಲಿ ಏನು ಮಾಡೋದು. ಬಂದಾಗಿಂದ ನಮ್ಮದು ಹಾವಿನ ಜೋಡೆನೂ ವಾಸ ಅನ್ನಿಸ್ಬಿಟ್ಟಿದೆ ಅಂಥೇಳಿ, ನೀನೆ ಹಬ್ಬ ನೋಡಿದ ಕೂಡಲೇ ಭಯ ಆಯಿತು. ಮೊನ್ನೆ ಅಲ್ಲಿ ಕೂತಿದ್ದೆ, ಕೂತಂಥವಳು ಫೋನ್ ಬಂತಂತೇಳಿ ಮಾತಾಡ್ತಾ, ನನ್ನ ಇಲ್ಲಿ ಕಲ್ಲು ಹಾಕಿದ್ದಾರೆ ನೋಡಿ ಕೂತ್ಕೊಳ್ಳಿಕ್ಕೆ, ನಮ್ಮ ಯಜಮಾನರು ರಾತ್ರಿ ಬಂದು ಕೂತ್ಕೊಳ್ಳಿಕ್ಕೆ, ಇಲ್ಲಿ ವಾಕಿಂಗ್ ಮಾಡಿದರೆ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಅಂಥೇಳಿ ಕಲ್ಲು ಹಾಕ್ತೀವಿ. ಇಲ್ಲಿ ಕೂತಿದ್ದೀನಿ, ಇಲ್ಲಿ ನೋಡಿ ದಾರಿ ಕಾಣ್ತಲ್ಲ ನಾವು ಬರೋದು, ಅಲ್ಲಿಂದ ಓಡಿ ಬಂತು. ನಾನು ಈ ನಾಯಿ ಬಂತಂತ ನೋಡ್ತೀನಿ, ಮುಳ್ಳು ಹಂದಿದೆ, ಮುಳ್ಳು ಹಂದಿ ಬಂದಿದೆ, ಒಂದು 4-5 ವರ್ಷ ಆಯಿತು ಇದೆ, ಅದೊಂದು ತುಂಬ ಮುಳ್ಳು. ಅದನ್ನು ನೋಡಿದರೆ ಎಷ್ಟು ಹೆದರಿಕೆ ಆಗುತ್ತೆ ಅಂದರೆ, ನಾನು ಫಸ್ಟ್ ಟೈಮ್ ನೋಡಿದ ತುಂಬ ಹೆದರಿದ್ದೆ. ಅದು ಮುಳ್ಳು ಹಂದಿ, ಅವತ್ತು ಇಲ್ಲಿ ಮುಳ್ಳು ಹಂದಿ ಬಂತು, ಓಡಿ ಹೋದೆ ಒಳಗಡೆ. ಈ ಥರ ಎಲ್ಲ ನೈಟ್ ಆಗುತ್ತೆ ನಮ್ಮ ಮನೆ ಹತ್ರ, ಏನು ಮಾಡೋದು ನೋಡಿ ಫ್ರೆಂಡ್ಸ್, ಈ ಥರ ಇದೆ, ಏನು ಹೇ ಮಾಡಲಿಕ್ಕಾಗಲ್ಲ. ಹಾಗಾಗಿ ಹೆದರಿಕೆ ಕೂಡ ಆಗುತ್ತೆ, ನಾವೇ ಹುಷಾರಿಂದ ಇರ್ತೇವೆ, ಹಾಗಾಗಿ ಏನು ಮಾಡೋದು ನೋಡಿ. ನಾವು ಮೊದಲಿಗೆ ಮನೆ ಕಟ್ಟಿ ಬಂದಾಗ ಇಲ್ಲಿ ಯಾರೊಬ್ಬರೂ ಇರಲಿಲ್ಲ, ಈಗ ಸ್ವಲ್ಪ ಭಯ ಇಲ್ಲ, ಭಯ ಕಮ್ಮಿ ಆಗಿದೆ ಈಗ. ನೈಟೆಲ್ಲ ಬರ್ತೇವೆ ಹೋಗ್ತೇವೆ ಏನು ಅನಿಸಲ್ಲ. ನಮ್ಮ ಯಜಮಾನರು ನೈಟ್ ಬರ್ತಾರೆ ಹೋಗ್ತಾರೆ, ಅವ್ರಿಗೆ ಅವಾಗ ಮುಂಚೆ ನೋಡಬೇಕು ನೀವು, ಹೆದರಿಕೆ ಹಾಕಿತ್ತು, ಈಗ ಅಷ್ಟು ಹೆದರಿಕೆ ಆಗಲ್ಲ. ಅದರಲ್ಲಿ ಇಲ್ಲೊಂದು ಮನೆ ಕಟ್ತಾಯಿದಾರಲ್ಲ ಇವರು ನೋಡಿ, ಇಲ್ಲಿ ನಮ್ಮ ಮನೆ ಹತ್ರನೇ ಆಗುತ್ತೆ, ಈಗ ಅಷ್ಟು ಭಯ ಇಲ್ಲ. ಈಗ ಅವರು ಈಗ 6 ಗಂಟೆ 6:30 ತನಕ ಕೆಲಸದವ್ರು ಇರ್ತಾರೆ, ಮತ್ತು ಈಗ ಅಲ್ಲಿ ಇಬ್ಬರು ಗಂಡ ಹೆಂಡತಿ ಬಂದಿದ್ದಾರೆ, ಈಗ ಅಷ್ಟು ಭಯ ಅನಿಸಲ್ಲ. ಮತ್ತು ಈಗ ಸೈಟ್ಗಳು ಕ್ಲೀನ್, ಇನ್ನು ಮಳೆ ಬಂದರೆ ನೋಡಿ ಸಿಕ್ಕಾಪಟ್ಟೆ ಮಳೆ ಆಗುತ್ತಲ್ಲ, ಅವಾಗ ಮತ್ತೆ ಹುಲ್ಲೆಲ್ಲ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಿಂದ ಫುಲ್ಲು ನೋಡಿ ನಮ್ಮ ಮನೆ ಕಬ್ಬು ಹೇಗೆ ಕಾಣಿಸುತ್ತೆ, ಹೂವಿನ ಗಿಡ ಕಬ್ಬು ಫ್ರೆಂಡ್ಸ್, ಈ ಥರ ಇದೆ ನೋಡಿ. ಇದು ದಾರಿ ಅಂತೇನು ಮಳೆ ಬಂದರೆ ಏನೂ ಕಾಣಲ್ಲ, ನಾವು ಹಾದೋಗು ದಾರಿ ಫುಲ್ ಮುಚ್ಚುತ್ತೆ, ಆವಾಗಂತೂ ಫುಲ್ ಮುಚ್ಚಿಕೊಳ್ಳುತ್ತೆ. ಈ ಕಡೆಯೂ ಹಾಗೆ ಆಗುತ್ತೆ, ಇದು ದಾರಿ ಕೂಡ ಹಾಗೆ ಆಗುತ್ತೆ. ಇನ್ನು ಇದು ಮನೆ ಕಟ್ತಾ ಇದ್ದಾರಲ್ಲ ಅವರು, ಮನೆಯಲ್ಲಿ ಬಾಡಿಗೆ ಬಂದರೆ 6 ಮನೆ